ಅಂದ್ರೆ ಮೂರು ಪಟ್ಟು ಬೆಳೆದಂಗ. ಇವತ್ತಾದ್ರೂ ಕೂಡ ಸಮಂತ್ರ ಜಲಾಶಯ ಆಗೋದನ್ನೇ ಸಾಕಷ್ಟು ಜನ ಪೈಪ್ ಲೈನ್ ಮುಖಾಂತರ ಒಳಗ್ ನೀರು ತರಬಹುದು, ಸಕಂತ ಮುಖಾಂತರ ಬೋರ್ ಇದ್ದ ನೀರು ತರಬಹುದು, ಸಕಂತ್ರ ಸಕತ್ತು ಬಾಳಲ್ಲ ಹೋಗಿದ್ನಾಗ ಎಲ್ಲಾ ಕೆರೆಗಳು ತುಂಬಿಸಿದ ಕಾಸು ರೈತ ಉದ್ದಾರ ಆಗ್ಬಹುದು. ಯಾರೇ ಮಾಡಿ ಯಾರೇ ಶಾಸಕ ಅಧಿಕಾರಿ ಯಾರಿಗೂ ಶಾಸಕ ಬರ್ತಿಲ್ಲ, ಶಿವಲ್ಲ ಎಲ್ಲರಿಗಿದ್ದೆ, ಯಾರಿಗೆ ರಾಜ್ಯದ ಮುಖ್ಯಮಂತ್ರಿಗಿದ್ದಿದೆ, ಈ ದೇಶದ ಪ್ರಧಾನಿಗಿದ್ದಿದೆ, ಈ ಕ್ಷೇತ್ರದ ಎಂಎಲ್ಎ ಕೊಡುತ್ತಿದ್ದೆ, ಯಾರು ಶಾಸ ಬರ್ತಲ್ಲ. ಆದ್ರೆ ನಾವಿದ್ದಾಗ ಏನ್ ಮಾಡಿವಿ ಜನಕ ಅಂದ್ರೆ ಅದು ಶಾಸ ಬರ್ತಾ ಉಂಟು. ನಾವಿದ್ದಾಗ ಏನ್ ಮಾಡಿವಿ ಜನಕ, 5 ವರ್ಷದೊಳಗೆ ಜನಕ್ ಕೊಟ್ಟಂತ ನಮ್ ಕೊಡುಗೆ ಏನು, ನಾ ಕೊಡಂತ ಕೊಡುಗೆ ಅವ್ರಿಗೇನಂತ ಸಂಕಲ್ಪ ಮಾಡ್ಕೊಂಡು ಕೆಲಸ ಮಾಡ್ಬೇಕು. ಯಾರಿಗೆ ಅಧಿಕಾರಿ ಅವರು ಶಾಸ ಏನ್ ಮಾಡ್ತೀವಿ, ನಮ್ಮ ನಂಬಿದ ಜನಕ್ಕೆ ಏನ್ ಕೆಲಸ ಕೊಡ್ತೀವಿ, ನಂಬ ಜನಕ್ಕೆ ಏನ್ ಕೈ ಕೆಲಸ ಕೊಡ್ತೀವಿ, ನಮ್ಮ ನಂಬಿದ ಜನಕ ಆ ಜನ ಯಾವ ರೀತಿ ಉತ್ತರ ಅದನ್ನು ಅಧಿಕಾರದಲ್ಲಿ ಎಂಬುದೊಂದು ಬಹಳಷ್ಟು ಅದನ್ನು ಶಾಸ್ತ್ರ ತಗೊಳ್ತೈತಿ. ಅದು ನಂತನಾಗಿರ್ಲಿ, ಯಾವುದೇ ಸರ್ಕಾರ ಬರಲಿ, ಯಾರೇ ಎಂಎಲ್ಎ ಆಗ್ಲಿ, ಯಾರೇ ಎಂಪಿ ಆಗ್ಲಿ, ಯಾರೇ ಗ್ರಾಮ ಪಂಚಾಯತ್ ಮೆಂಬರ್ ಆಗ್ಲಿ, ಆ ವಾರ್ಡ್ ಮೇಲೆ ಕೆಲಸ ಮಾಡಿದ ಅವ್ರ ಹೆಸರು ಉಳಿತೈತಿ, ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ನಮ್ಮ ಹೆಸರು ಉಳಿತೈತಿ. ಎರಡು ಮಾತು ಇಲ್ಲ.